ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನದಲ್ಲಿ ಪ್ರಥಮ ಪಾಠವಾದಂತಹ ಗುಣಸಾಗರಿ ಪಂಡರೀಬಾಯಿ, ನೋಡಿ, ಗುಣಸಾಗರಿ ಪಂಡರೀಬಾಯಿ ಎಂಬ ಒಂದು ಮಹಾನ್ ವ್ಯಕ್ತಿ, ಒಂದು ಉತ್ತಮ ಚಿತ್ರರಂಗದಲ್ಲಿ ಉತ್ತಮ ನಟಿಯಾಗಿ ಗುರುತಿಸಿಕೊಂಡಂತಹ ಪಂಡರಾಬಾಯಿ ಅವರ ಒಂದು ಜೀವನ ಚರಿತ್ರೆಯನ್ನ ಈ ದಿನ ನಾವು ತಿಳಿಸಿಕೊಳ್ಳೋಣ. ಮೊದಲಿಗೆ ಗುಣಸಾಗರಿ ಪಂಡರೀಬಾಯಿ ಎಂಬ ಒಂದು ಪಾಠವನ್ನ ಬರೆದಂತಹ ಡಾಕ್ಟರ್ ಜಯಮಾಲ ಅವರ ಒಂದು ಕವಿ ಪರಿಚಯವನ್ನ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಗುಣಸಾಗರಿ ಪಂಡರೀಬಾಯಿ ಎಂಬ ಒಂದು ಮಹಾನ್ ಒಂದು ಪಠ್ಯಪೂರಕ ಅಧ್ಯಯನವನ್ನ ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನ ನೋಡೋದಾದ್ರೆ, ಹೆಸರಾಂತ ಚಲನಚಿತ್ರ ನಟಿಯಾದಂತಹ ಡಾಕ್ಟರ್ ಜಯಮಾಲರವರು ಈ ಒಂದು ಗದ್ಯವನ್ನ ರಚನೆ ಮಾಡಿದ್ದಾರೆ. ಅವರು 28/2/1956 ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ, ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ ಜನನ ಆಗುತ್ತೆ. ಅದೇ ರೀತಿ ಅವರು ಅನೇಕ ಒಂದು, ನೋಡಿ, ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಎಂಬ ಒಂದು ವಿಷಯವನ್ನ ಮಂಡನೆ ಮಾಡಿ PhD ಪದವಿಯನ್ನ ಪಡೆದಿರುತ್ತಾರೆ. ನೋಡಿ, ಡಾಕ್ಟರ್ ಜಯಮಾಲಯನು ಅತ್ಯಂತ ಒಂದು ಹೆಸರಾಂತ ನಟಿ. ಅವರು ಒಂದು PhD ಪದವಿಯನ್ನ, ಡಾಕ್ಟರೇಟ್ ಪದವಿಯನ್ನ ಒಂದು ಯಾವ ವಿಷಯದ ಮೇಲೆ, ಯಾವ ಪ್ರಬಂಧದ ಮೇಲೆ ಪಡೆದಿರ್ತಾರಂದ್ರೆ, ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ PhD ಪದವಿಯನ್ನ ಪಡೆದಿರ್ತಾರೆ. ಅದೇ ರೀತಿ ಅವರು, ನೋಡಿ, ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ನಮ್ಮ ಜಯಮಾಲರವರು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಮತ್ತು ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆಯ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅದೇ ರೀತಿ, ನೋಡಿ, ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಪ್ರಮುಖವಾಗಿ ತಾಯಿ ಸಾಹೇಬಾ ಎಂಬ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ದೊರೆತಿದೆ. ಅದೇ ರೀತಿ ಅತ್ಯುತ್ತಮ ಚಿತ್ರ ಫಿಲಂ ಫೇರ್ ಪ್ರಶಸ್ತಿ ದೊರೆತಿದೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ ದೊರೆತಿದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಏನೋ, ನಮ್ಮ ಒಂದು ಡಾಕ್ಟರ್ ಜಯಮಾಲರವರಿಗೆ ತಾಯಿ ಸಾಹೇಬಾ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ ಫಿಲಂ ಫೇರ್ ಪ್ರಶಸ್ತಿ, ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಒಂದು ಡಾಕ್ಟರ್ ಜಯಮಾಲರವರಿಗೆ ಲಭಿಸಿದೆ. ಅದೇ ರೀತಿ ಪ್ರಸ್ತುತ ಈ ಪಾಠವನ್ನ ಡಾಕ್ಟರ್ ಜಯಮಾಲ ಅವರು ಬರೆದಿರುವ ಪಂಡರೀಬಾಯಿ ಅವರ ಒಂದು ಕೃತಿಯ ರೂಪಕವಾಗಿದೆ. ನೋಡಿ, ಪಂಡರೀಬಾಯಿ ಏನು, ಒಂದು ಚಲನಚಿತ್ರ ರಂಗದಲ್ಲೇ ಒಂದು ಛಾಪನ್ನ ಮೂಡಿಸಿದಂತಹ ಒಂದು ನಿಸ್ವಾರ್ಥ ಒಂದು ಗುಣ, ಒಂದು ಗುಣ ಸ್ವಭಾವದಿಂದ ಹೆಸರು ಗಳಿಸಿದ್ದಂತಹ ಗುಣಸಾಗರಿ ಪಂಡರೀಬಾಯಿಯ ಒಂದು ಕೃತಿಯ ರೂಪಕವಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ಡಾಕ್ಟರ್ ಜಯಮಾಲರವರ ಒಟ್ಟಾರೆಯ ಒಂದು ಕೃತಿ ಪರಿಚಯವನ್ನು ನೋಡಿದ್ದಾಯ್ತು. ಈಗ ಪಾಠದ ವಿವರಣೆಗೆ ಬರೋಣ. ವಿದ್ಯಾರ್ಥಿಗಳೇ, ನಾವು ಗುಣಸಾಗರಿ ಪಂಡರೀಬಾಯಿ ಎಂಬ ಒಂದು ಗದ್ಯವನ್ನ ಬರೆದಂತಹ ಡಾಕ್ಟರ್ ಜಯಮಾಲ ಅವರ ಒಂದು ಕೃತಿ ಪರಿಚಯವನ್ನ ನೋಡಿದ್ದಾಯ್ತು. ಈಗ ಪಾಠವನ್ನ ಓದುತ್ತಾ ವಿವರಣೆಯನ್ನ ಕೊಡ್ತೇನೆ. ಭಾರತೀಯ ಚಿತ್ರರಂಗವು ಹಿಂದೂ ಮರೆಯದ ನಟಿಯರಲ್ಲಿ ಪಂಡರೀಬಾಯಿ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಅವರು ಬದುಕು ಮೇಣದ ಬತ್ತಿಯ ರೂಪವನ್ನ ಹೋರುತ್ತದೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನ ಬೆಳಕು ಮಾಡುವಂತೆ ಪಂಡರೀಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡದ್ದು ಗುಣವನ್ನ ಮೆರೆದವರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರೀಬಾಯಿ ಸಾಮಾನ್ಯಳಂತೆ ಬದುಕಿದವರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡರೀಬಾಯಿ ದುಡಿಮೆಯಲ್ಲಿ ದೇವರನ್ನ ಕಂಡವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದಾರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಅದರಿಂದಲೇ ಪಂಡರೀಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ನೋಡಿ, ಒಂದು ಚಿತ್ರರಂಗ ಅಂತಾನೆ ಗೊತ್ತಾಗುತ್ತೆ ಇಷ್ಟು ನಿಮಗೆಲ್ಲ ಆಸಕ್ತಿ ಇರುತ್ತೆ ಒಂದು ಚಿತ್ರಗಳನ್ನ ನೋಡಿದ್ರೆ. ಅದರಲ್ಲೂ ನಾವು ಹಳೆದೆ ಆ ಒಂದು ಸಿನಿಮಾಗಳನ್ನ ನೋಡಿದ್ರೆ, ಆ ಒಂದು ಸಿನಿಮಾಗಳಲ್ಲಿ ಏನು ಮಾನವೀಯ ಮೌಲ್ಯಗಳು, ದೇಶದ ಸೌಹಾರ್ದತೆ, ಬಾಂಧವ್ಯವನ್ನು ಯಾವ ರೀತಿ ವೃದ್ಧಿಸ್ಕೊಬಹುದು, ಕುಟುಂಬಗಳ ನಡುವಿನ ಒಂದು ಬಾಂಧವ್ಯವನ್ನು ಯಾವ ರೀತಿ ವೃದ್ಧಿಸ್ಕೊಳ್ಬಹುದು ಎಂಬುದನ್ನೆಲ್ಲ ನಾವು ಮನಗಾಣ್ತವೆ ಅಂತಹ ಒಂದು ಚಿತ್ರರಂಗದಲ್ಲಿ. ನೋಡಿ, ಭಾರತೀಯ ಚಿತ್ರರಂಗವು ಹಿಂದೂ ಮರಿಯದ
ನೋಡಿ ಚಿತ್ರರಂಗದಲ್ಲಿ ಹಿಂದೂ ಮರಿಯದ ನಟಿಯರಲ್ಲಿ ಯಾರು, ನಮ್ಮ ಪಂಡರಿಬಾಯಿ ಅವರು ಒಬ್ರು. ಏನು ಈ ಪಂಡರಿಬಾಯಿ ಹೆಸರನ್ನ ಕೇಳ್ತಾ ಇದ್ದಾರೆ, ನಿಮ್ಮ ತಂದೆ ತಾಯಿಯನ್ನ ಕೇಳಿ ಪಂಡರಿಬಾಯಿ ಅಂತಾನೆ. ಆಹಾ, ಎಂತ ಒಂದು ಚಿತ್ರ ನಟಿಯಪ್ಪ, ಏನು ಒಂದು ಉತ್ತಮವಾದಂತಹ ಒಂದು ನಟನೆಯನ್ನ ಮಾಡ್ತಾ ಇದ್ರು. ಒಂದು ಅವರ ಒಂದು ಮುಖದಲ್ಲಿ ಏನೋ ಒಂದು 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 ಕಳೆಯಂದಿತ್ತು ಅಂತ ಹೇಳ್ತಾರಲ್ವಾ. ಈ ರೀತಿಯಾಗಿ ಹಿಂದೂ ಮರಿಯದಂತ ನಟಿ ಯಾರು, ಪಂಡರಿಬಾಯಿ. ಈಕೆ ನಟಿ ಮಾತ್ರವಲ್ಲದೆ ಮಹಾನ್ ವ್ಯಕ್ತಿತ್ವವುಳ್ಳವರು. ಮಹಾನ್ ವ್ಯಕ್ತಿತ್ವ ಅಂದ್ರೆ ಉತ್ತಮವಾದಂತಹ ಗುಣವನ್ನ ಹೊಂದಿಯವರು, ಗುಣಸಾಗರಿ. ಗುಣ ಅಂದರೆ ಒಂದು ಸ್ವಭಾವ, ಅವರ ನಡತೆ, ಒಂದು ಉತ್ತಮ ವ್ಯಕ್ತಿತ್ವ, ಉತ್ತಮವಾದಂತಹ ಒಂದು ಜೀವನ ಶೈಲಿಯನ್ನ ಹೊಂದಿದ್ದವರು ಯಾರು, ನಮ್ಮ ಗುಣಸಾಗರಿ ಪಂಡರಿಬಾಯಿ ಅವರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ನೋಡಿ, ಮೇಣದ ಬತ್ತಿ, ಮೇಣದ ಬತ್ತಿ ಏನು, ಆ ದೀಪವನ್ನು ಹಚ್ಚಿದಾಗ ನಮ್ಮ ಸುತ್ತಮುತ್ತಲು ಏನನ್ನ ನೀಡುತ್ತೆ, ಬೆಳಕನ್ನು ನೀಡುತ್ತೆ. ಅದೇ ರೀತಿ ನೋಡಿ, ತಾನು ಉರಿದು ತನ್ನ ಸುತ್ತಲೂ ಲೋಕವನ್ನ ಬೆಳಕು ಮಾಡುವಂತೆ ಪಂಡರಿಬಾವರು ಬದುಕಿನಲ್ಲೇ ಉದ್ದಕ್ಕೂ ಗುಣವನ್ನು ಮೆರೆದಿದ್ದರು. ನೋಡಿ, ಮೇಣದ ಬತ್ತಿಯನ್ನು ಹಚ್ಚಿದಾಗ ನಮ್ಮ ಸುತ್ತಲೂ ಬೆಳಕನ್ನು ನೀಡುತ್ತದೆ. ಅದೇ ರೀತಿ ಅವ ಮೇಣದ ಬತ್ತಿಯಾಗಿ ಅವರು ಉರಿದು ಮತ್ತೊಬ್ಬರಿಗೆ ಒಂದು ದಾರಿ ದೀಪ ಆಗ್ತಾ ಇದ್ರು ಯಾರು, ನಮ್ಮ ಪಂಡರಿಬಾಯಿ ಅವರು. ಅದೇ ರೀತಿ ನೋಡಿ, ಚಿತ್ರರಂಗದ ನೋಡಿ, ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿಬಾಯಿ ಸಾಮಾನ್ಯನಂತೆ ಬದುಕಿದವರು. ಏನು ಚಿತ್ರರಂಗದಲ್ಲಿ ಒಂದಷ್ಟು ಹಣವನ್ನು ಗಳಿಸಿದ್ರೆ ಸಾಕು, ಏನು ಒಂದು ರೀತಿಯ ಒಂದು ವೈಭೋಗ, ಅದೇ ರೀತಿ ಅವರ ಆಡಂಬರದ ಜೀವನ ಮುಂದಾಗ್ತಾರೆ. ಆದರೆ ಈ ಒಂದು ನಮ್ಮ ಪಂಡರಿಬಾಯಿ ಅವರು ಚಿತ್ರರಂಗದ ಉದ್ದಗಲಕ್ಕೂ ಇದ್ದಾಗಲೂ ಏನು ಪಂಡರಿಬಾಯಿ ಅವರು ಏನು ಸಾಮಾನ್ಯಳಂತೆ, ಒಂದು ಸಾಮಾನ್ಯ ಒಂದು ಪ್ರಜೆಯ ರೀತಿ ಸಾಮಾನ್ಯಳಂತೆ ಏನು ಜೀವನವನ್ನ ನಡೆಸ್ತವ್ರು ಯಾರು, ನಮ್ಮ ಪಂಡರಿಬಾಯಿ. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನ ಮರೆಯದವರು. ನೋಡಿ, ದುಡ್ಡು, ಸಿರಿ ಅಂದ್ರೆ ಸಂಪತ್ತು. ಸಂಪತ್ತು ಬಂದ ಕಾಲದಲ್ಲಿ ಏನು ನಾನು ಹಿಂದೆ ನಡೆದಂತಹ ಘಟನೆಗಳನ್ನ ದಾರಿಯನ್ನ ಮರೆಯದೆ ಯಾವ ರೀತಿ ಮೊದ್ಲಿಂದ ಯಾವ ರೀತಿ ಇದ್ರು ಅದೇ ರೀತಿ ಜೀವನವನ್ನ ನಡೆಸ್ಕೊಂಡ್ಬಂದವರು ಯಾರು, ನಮ್ಮ ಪಂಡರಿಬಾಯಿ. ಅದೇ ನಾವು ಇವಾಗ ಏನಾದ್ರು ಒಂದು ಅತ್ಯಂತ ಶ್ರೀಮಂತರಾಗ್ಬಿಟ್ಟೇನು ನಮ್ಮ ನಡತೆಯಲ್ಲಿ ನಮ್ಮ ಜೀವನದಲ್ಲಿ ವೈಶಿಷ್ಟ್ಯತೆ ಉಂಟಾಗುತ್ತೆ, ಬದಲಾವಣೆಗಳು ಮಾಡ್ಕೊಂಡ್ಬಿಡ್ತವೆ. ಆದ್ರೆ ಏನು ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ಜೀವನವನ್ನ ನಡೆಸ್ತಾ ಇದ್ದವರು ಯಾರು, ನಮ್ಮ ಗುಣಸಾಗರಿ ಪಂಡರಿಬಾಯಿ ಅವರು. ಏನು ಅವರು ದೇವರಲ್ಲಿ ಗಾಢವಾದ ನಂಬಿಕೆಯನ್ನ ಹೊಂದಿದ್ದ ಪಂಡರಿಬಾಯಿ ದುಡಿಮೆಯಲ್ಲಿಯೇ ದೇವರನ್ನ ಕಂಡವರು. ಏನು ದುಡಿಮೆಯಲ್ಲಿಯೇ ದೇವರನ್ನ ಕಂಡವರು. ಇವರ ಒಂದು ಚಿತ್ರರಂಗದ ಅವರ ವ್ಯಕ್ತಿತ್ವವನ್ನ ವರ್ಣನೆ ಮಾಡ್ತಿರೋದು. ನೋಡಿ, ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು, ವ್ಯಕ್ತಿತ್ವ ಅನ್ನೋದು ಯಾವ ರೀತಿ ಇತ್ತು. ಅವರು ನಮ್ಮ ಸುತ್ತಮುತ್ತಲ ಲೋಕವನ್ನ ನೋಡಿ ಮತ್ತೊಬ್ಬರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಏನು ಇಷ್ಟೇ ದುಡ್ಡಿದ್ರು ಸಹ ತುಂಬ ಸಾಮಾನ್ಯರಂತೆ ಇದ್ರು. ಅದೇ ರೀತಿ ದುಡಿಮೆಯಲ್ಲಿ ಏನು ನಾವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಯೋದ್ರಲ್ಲೇ ದೇವರನ್ನ ಕಂಡವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಏನು ಇವರು ಸಿನಿಮಾಗಳಲ್ಲಿ ಹೆಚ್ಚು ಹೆಚ್ಚು ನಟಿಸ್ತಾ ಇದ್ರು. ಆದ್ರೆ ಮಾನವೀಯತೆಯನ್ನ ನಂಬಿದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿರಲಿಲ್ಲ. ಮಾನವೀಯ ಮೌಲ್ಯಗಳನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡವರು ಯಾರು, ನಮ್ಮ ಗುಣಸಾಗರಿ ಪಂಡರಿಬಾಯಿ ಅವರು. ಅದರಿಂದಲೇ ಪಂಡರಿಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿಯ ಮುಖ. ಅವರ ಒಂದು ಮುಖವನ್ನ ನೋಡ್ತಾ ಇದ್ರೆ ಒಂದು ಔದಾರ್ಯದ ಒಂದು ತಾಯಿಯ ಮುಖ ಕಾಣುತ್ತೆ. ಒಂದು ಉತ್ತಮವಾದಂತಹ ತಾಯಿಯ ಒಂದು ಸೌಭಾಗ್ಯದ ಮುಖ ನಮಗೆ ಕಾಣಿಸುತ್ತೆ ಯಾರಿಗೆ, ನಮಗೆ. ಅದೇ ರೀತಿ ನೋಡಿ, ಇಲ್ಲಿಗೆ ಅವರ ಒಂದು ವ್ಯಕ್ತಿತ್ವ ಮುಗಿತು. ತದನಂತರ ಅವರ ಒಂದು ಜೀವನವನ್ನ, ಅವರ ಒಂದು ಜನನ, ಅವರ ನಡೆದು ಬಂದಂತಹ ದಾರಿಯನ್ನ ಈ ಒಂದು ಇದರಲ್ಲಿ ನೋಡ್ತವೆ. ಪಂಡರಿಬಾಯಿ ಅವರು 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗಾರಾವ್, ತಾಯಿ ಕಾವೇರಿಬಾಯಿ. ನೋಡಿ, ನಮ್ಮ ಪಂಡರಿಬಾಯಿ ಅವರು 1928ರಂದು ಭಟ್ಕಳದಲ್ಲಿ ಜನಿಸ್ತಾರೆ. ತಂದೆ ಯಾರು, ರಂಗಾರಾವ್, ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಮಕ್ಕಳು. ಏನು ಪಂಡರಿಬಾಯಿಯವರ ಒಂದು ಕುಟುಂಬ, ಅವರ ಒಂದು ಜೀವನವನ್ನು ನೋಡೋದಾದ್ರೆ ಅವರ ತಂದೆ ಯಾರು, ರಂಗಾರಾವ್, ತಾಯಿ ಕಾವೇರಿಬಾಯಿ. ಅವರ ದಂಪತಿಗಳಿಗೆ ಎಷ್ಟು ಜನ, 18 ಮಕ್ಕಳು. 18 ಮಕ್ಕಳಲ್ಲಿ ಯಾರು, ಪಂಡರಿಬಾಯಿ ಸಹ ಒಬ್ರು. ಅವರಲ್ಲಿ ಪಂಡರಿಬಾಯಿ 6ನೇಯವರು. ಅವರು ಪಂಡರಿಬಾಯಿ ಅವರು ಎಷ್ಟನೇವರು, 18 ಮಕ್ಕಳಲ್ಲಿ 6ನೇಯವರು ಯಾರು, ನಮ್ಮ ಪಂಡರಿಬಾಯಿ. ಪಂಡರಿಬಾಯಿ ಅವರ ಮೂಲ ಹೆಸರು ಗೀತಾ. ಒಂದು ಪಂಡರಿಬಾಯಿ ಅವರ ಒಂದು ಮೂಲ ಹೆಸರೇನು, ಗೀತಾ. ಪಂಡರಿಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗಾರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಿಸಿದಳು. ನೋಡಿ, ಅವರ ತಂದೆಗೆ ಏನು ಒಂದು ಪಂಡರಿನಾಥ ಒಂದು ಶ್ರದ್ಧೆ ಭಕ್ತಿ ಇತ್ತು ಆ ದೇವರಲ್ಲಿ. ಅದರಿಂದ ಅವರಿಗೆ ಏನಾಯಿತು, ಗೀತಾ ಎನ್ನುವ ಮಗಳನ್ನ ಹೆಸರನ್ನ ಪಂಡರಿಬಾಯಿ ಅಂತ ಬದಲಿಸಿದರು. ಪಂಡರಿಬಾಯಿ ಅವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಇನ್ನು ಪಂಡರಿಬಾಯಿ ಅವರ ಒಂದು ಬಾಲ್ಯದ ಜೀವನದಲ್ಲಿ ಏನು ಅತ್ಯಂತ ಬಡತನ, ತಿನ್ನಲು ಊಟ ಕೂಡ ಇಲ್ಲ ಅಂತಹ ಬಡತನ ಇತ್ತು. ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ನೋಡಿದ್ರು ತೊಡಲು, ಅವರು ಬಟ್ಟೆ ಧರಿಸಲು ಕೇವಲ ಎಷ್ಟು ಜೊತೆ ಇತ್ತು, 2 ಜೊತೆ ಇದ್ದವಂತೆ. ತಂದೆ
ಹರಿದಾಸರಿಗಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ದೊಡ್ಡ ಕುಟುಂಬವನ್ನ ಸಾಕಬೇಕಿತ್ತು. ತಂದೆ ಹರಿದಾಸರಾಗಿ, ಒಂದು ದಾಸರಾಗಿ, ಒಂದು ದೇವರ ಭಕ್ತರಾಗಿ ದೇವರಿಗೆ ಪೂಜೆಯನ್ನ ಮಾಡುತ್ತಾ, ತಾಯಿ ಶಿಕ್ಷಕಿಯಾಗಿ ದುಡಿದು, ಏನು ಇಡೀ ದೊಡ್ಡ ಕುಟುಂಬ, ಏನು 18 ಜನ ಮಕ್ಕಳಿದ್ದಾರೆ, 18 ಜನ ಮಕ್ಕಳನ್ನ ಸಾಕಬೇಕಾದ್ರೆ ಏನು ಸುಮ್ಮನೆ ಆಗುತ್ತಾ? ಅದರಿಂದ ಏನು ಈ ರೀತಿ ಇತ್ತು. ಆದರೆ ಶ್ರದ್ಧಾಭಕ್ತಿಗಳನ್ನ ಮಾತ್ರ ಆ ಕುಟುಂಬ ಅತ್ಯಂತ ಶ್ರದ್ಧಾಭಕ್ತಿ ನೋಡಿ, ದೇವರಲ್ಲಿ ಭಕ್ತಿಯನ್ನ ಶ್ರದ್ಧೆಯಿಂದ ಶಿಸ್ತಿನಿಂದ ಪಾಲಿಸುತ್ತಿತ್ತು. ಚಿಕ್ಕಂದಿನಿಂದಲೇ ಪಂಡರೀಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಅವರ ಒಂದು ಪಂಡರೀಬಾಯಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಏನು ಅಭ್ಯಾಸವಾಗಿತ್ತು, ಸಂಗೀತದ ಅಭ್ಯಾಸವಾಗಿತ್ತು. ಹರಿಕಥೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ದರು. ಏನು ಹರಿಕಥೆ, ಒಂದು ಹರಿಕಥೆ ರಾತ್ರಿಯ ವೇಳೆಯಲ್ಲಿ ಹರಿಕಥೆಗಳನ್ನ, ಭಜನೆಗಳನ್ನ ಮಾಡುವುದು, ಕೀರ್ತನೆಗಳನ್ನ ಹಾಡುವುದು ಅವರ ಒಂದು ಕಲಿತಿದ್ದರು. ಯಾರು? ನಮ್ಮ ಪಂಡರೀಬಾಯಿ. ಮನೆಯಲ್ಲೇ ಇದ್ದ ಸೃಜನಶೀಲ ವಾತಾವರಣ ಪಂಡರೀಬಾಯಿ ಅವರ ಕಲಾವಿದ್ಯೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಏನು ಈ ಕಲಾವಿದ್ಯೆ, ಏನು ಕಥೆಗಳಾಗಿದ್ದು ಒಂದು ಜನಪದ ಕಥೆ, ಒಂದು ಸೃಜನಶೀಲ ವಾತಾವರಣ ನಿರ್ಮಿಸಿರುವುದು, ಅದೇ ರೀತಿ ಹರಿಕಥೆಗಳನ್ನ ಕೀರ್ತನೆಗಳನ್ನ ಹಾಡ್ತಾ ಅವರು ಜೀವನದಲ್ಲಿ ಒಂದು ಕಲಾ ವ್ಯಕ್ತಿತ್ವವನ್ನ ಉಳ್ಳುವಂತಾಗಿ ಮಾಡ್ತು ಇಲ್ಲಿನ ಅಲ್ಲಿನ ಮನೆಯ ಒಂದು ವಾತಾವರಣ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಪಾಠವನ್ನ ನಿಲ್ಲಿಸ್ತೇನೆ. ಮುಂದಿನ ತರಗತಿಯಲ್ಲಿ ಅದೇ ರೀತಿ ಪಂಡರೀಬಾಯಿ ಅವರ ಮುಂದಿನ ಜೀವನದಲ್ಲಿ ಏನಾಯ್ತು ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.